ಹಾಯ್ ಫ್ರೆಂಡ್ಸ್, ನಾಳೆ ಒಂದು ವಿಶೇಷವಾದ ಹಾಗೂ ಶಕ್ತಿಶಾಲಿ ಒಂದು ಸೀಗೆ ಹುಣ್ಣಿಮೆ ಇದೆ. ಸೊ ಹುಣ್ಣಿಮೆ ದಿನ ನೀವು ನಾಳೆ ರಾತ್ರಿ ಮಲಗುವ ಸಮಯದಲ್ಲಿ ನೀವು ದಿಂಬಿನ ಕೆಳಗೆ ಈ ವಸ್ತುಗಳನ್ನು ಇಟ್ಟುಕೊಂಡು ಮಲಗಿದರೆ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ. ನಿಮ್ಮ ಹಣಕಾಸಿನ ಯಾವುದೇ ಸಮಸ್ಯೆ ಇದ್ದರೂ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೂ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂದರೂ, ಈ ತಂತ್ರ ಮಾಡಿದರೆ ನಿಮಗೆ ಖಂಡಿತ ಸಹ ಒಳ್ಳೆಯದಾಗುತ್ತೆ. ಹಾಗಾದರೆ ಯಾವ ವಸ್ತುಗಳನ್ನು ಇಟ್ಟುಕೊಂಡು ಮಲಗಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ, ವಿದ್ಯೆ ಆಗಿರ್ಬೋದು, ಉದ್ಯೋಗ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ 100% ಶತಸಿದ್ಧವಾಗಿ ಪರಿಹಾರ ಸಿಗುತ್ತೆ. ಈಗಲೇ ಕರೆ ಮಾಡಿ ಈಗಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಸೊ ನೀವು ಮಲಗುವ ನಾಳೆ ದಿನ ನೀವು ಮಲಗಬೇಕಾದ್ರೆ ತಾಮ್ರದ ತಂಬಿಗೆಯೊಂದರಲ್ಲಿ ನೀರು ತುಂಬಿ ನಿಮ್ಮ ತಲೆಯ ಸಮೀಪದಲ್ಲಿ ಇಟ್ಟುಕೊಂಡು ಮಲಗಿ. ಮರುದಿನ ಬೆಳಗ್ಗೆ ಆ ನೀರನ್ನು ಗಿಡಗಳಿಗೆ ಹಾಕಿದರೆ ಅದೃಷ್ಟ ನಿಮ್ಮದಾಗ್ತದೆ. ಸೊ ನಾಳೆ ದಿನ ಇದೊಂದು ಮಾಡಿ. ಸೊ ನಾಳೆ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಇದರಿಂದ ಒತ್ತಡ ಕಡಿಮೆ ಆಗ್ತದೆ. ಯಾವಾಗಲೂ ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು. ಆಗ ನೆಮ್ಮದಿಯು ನಿಮಗೆ ನಿದ್ದೆನ ತರ್ತದೆ. ಮಲಗುವ ಮುನ್ನ, ನಾಳೆ ನೀವು ಮಲಗುವ ಮುನ್ನ ಸ್ವಿಚ್ ಆಫ್ ಮಾಡಿ, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ 10 ನಿಮಿಷದ ನಂತರ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಏಕಾಗ್ರತೆ ಮತ್ತು ಮೆದುಳಿನ ಶಕ್ತಿ ಹೆಚ್ಚಾಗ್ತದೆ. ನಿಮ್ಮ ಸುತ್ತಮುತ್ತ ಇರುವ ಯಶಸ್ವಿ ವ್ಯಕ್ತಿಗಳೆಲ್ಲ ಇದನ್ನು ಅಳವಡಿಸ್ಕೊಂಡಿರ್ತಾರೆ. ನೀವು ನಾಳೆ ಬಿಸಿ ನೀರಿನಿಂದ ನಿಮ್ಮ ಪಾದಗಳನ್ನು ತೊಳೆದುಕೊಬಿಡಿ. ನಂತರ ಕೊಬ್ಬರಿ ಎಣ್ಣೆಗೆ ಕರ್ಪೂರವನ್ನು ಮಿಕ್ಸ್ ಮಾಡಿ ಹಿಮ್ಮಡಿಗಳಿಗೆ ಹಚ್ಚಿಕೊಳ್ಳಿ. ಹೀಗೆ ಮಾಡೋದರಿಂದ ನಿದ್ದೆಗೆ ಯಾವುದೇ ಭಂಗ ಬರುವುದಿಲ್ಲ. ಮಲಗುವ ಮುನ್ನ 1 ಕಿಲೋಮೀಟರ್ ವಾಕ್ ಮಾಡಿ. ನಾಳೆ ದಿನ ನೀವು 1 ಕಿಲೋಮೀಟರ್ ವಾಕ್ ಮಾಡಬೇಕು. ಸೊ 15 ನಿಮಿಷಗಳ ಕಾಲ ನಡೆದೇ ಆದರೆ ನಿಮಗೆ ಬೇಗ ನಿದ್ದೆ ಆವರಿಸಿಕೊಳ್ತದೆ. ಸಾಧ್ಯವಾದಲ್ಲಿ ಮಲಗುವ ಮೊದಲು ವಿಷ್ಣು ಮಂತ್ರವನ್ನು ಜಪಿಸಬೇಕಾಗ್ತದೆ. ಸೊ ಇಷ್ಟು ಕೆಲಸಗಳನ್ನು ನೀವು ನಾರ್ಮಲ್ ದಿನವೂ ಸಹ ಮಾಡ್ಬೋದು. ನಾಳೆ ಇದನ್ನು ಮಾಡಿ. ನಾಳೆಯಿಂದಲೇ ಶುರು ಮಾಡಿದರೆ ನಿಮಗೆ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರ್ತದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ನಿಗೂಢ ಗುಪ್ತ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಕೆಲವೇ ದಿನಗಳಲ್ಲಿ ಶತಸಿದ್ಧ ಪರಿಹಾರ.